नमस्कार नानी आलदेले कृष्ण कुंडन हेगे अंत तोर्सकोड़ताीनि बेकागिरुवंत मेटीरियल्स आयिल पेंटिंग शीट आयिल पेंट ब्रशस् पेंसिल ग्लिटर वाइट गम कुंदन लिंसीड आयिल मोदलिगे ई तर कृष्णंद पिक्चर तगोंडु ट्रेस माड्कोबेकु ಈಗ ಆಲ್ರೆಡಿ ಇದನ್ನ ನಾನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಹೇಗೆ ಪೇಂಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ವೈಟ್ ಮತ್ತೆ ಯೆಲ್ಲೋ ಮತ್ತೆ ಸ್ವಲ್ಪ ರೆಡ್ ಈಗ ಈ ಮೂರು ಪೇಂಟ್ ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೂರು ಕಲರ್ ಮಿಕ್ಸ್ ಮಾಡೋದ್ರಿಂದ ಸ್ಕಿನ್ ಟೋನ್ ಬರುತ್ತೆ ಈ ಸ್ಕಿನ್ ಟೋನ್ ರೆಡಿ ಇದೆ ಪೇಂಟ್ ಹಚ್ಚೋದನ್ನ ಕಡೆ ತೊಡೆ ಪೋರ್ಷನ್ ಮಾಡ್ತೀನಿ ಆರ್ನಮೆಂಟ್ಸ್ ಇರೋ ಕಡೆ ಇಲ್ಲ ಪೇಂಟ್ ಹಚ್ಚತಾ ಇಲ್ಲ ಇನ್ನೊಂದು ಭಾಗ ಯಾವ್ದು ಇದೆಯೋ ಅದಕ್ಕೆಲ್ಲಾನು ಅಪ್ಲೈ ಮಾಡ್ಬೇಕು ಕಣ್ಣು ಪೋರ್ಷನ್ ಅತ್ತ ಎಲ್ಲ ಮೈನ್ಯೂಟ್ ವರ್ಕ್ ಇದ್ರೆ ಜೀರೋ ನಂಬರ್ ಬ್ರಷ್ ತಗೊಂಡು ನೀಟಾಗಿ ಹಚ್ಕೋಬೇಕು ಈಗ ಲಾಸ್ಟ್ ಅಲ್ಲಿ ಈ ಭುಜದ ಸೈಡ್ ಮಾಡ್ತಿದೀನಿ ಪಿಂಕ್ ಕಲರ್ ಎಲ್ಲೆಲ್ಲಿ ಬರುತ್ತೋ ಇದೇ ತರನೇ ಪೇಂಟ್ ಮಾಡ್ಕೋಬೇಕು ಈಗ ಸ್ಕಿನ್ ಕಲರ್ ಎಲ್ಲ ಮುಗಿದಿದೆ ಮತ್ತೆ ಈಗ ಬೇರೆ ಬ್ರಷ್ ತಗೊಂಡು ಆರೆಂಜ್ ಕಲರ್ ನಿಂದ ಪಂಚೆ ರೆಡಿ ಮಾಡ್ತಿದೀನಿ ಇದು ಪೇಂಟ್ ಗಟ್ಟಿ ಇದ್ದರೆ ಸ್ವಲ್ಪ ಲಿನ್ಸಿಡ್ ಆಯಿಲ್ ಹಾಕೊಂಡು ನೀಟ್ ಆಗಿ ಫಿನಿಶಿಂಗ್ ಕೊಡಬಹುದು ಇನ್ನು ಸೈಡ್ ಅಲ್ಲಿ ಸ್ವಲ್ಪ ಬಾರ್ಡರ್ ಬರುತ್ತೆ ಅದೆಲ್ಲ ಹಾಗೆ ಬಿಟ್ಟಿದ್ದೀನಿ ಪೇಂಟ್ ಮಾಡುವಾಗ ಒಂದಕ್ಕಿಂತ ಒಂದು ಓವರ್ಲ್ಯಾಪ್ ಮಾಡಬಾರದು ಇದು ಪಂಚೆದ ಪೋರ್ಷನ್ ಮುಗಿದಿದೆ ಇದಕ್ಕೆ ಸ್ವಲ್ಪ ವೈಟ್ ತಗೊಂಡು ಸ್ವಲ್ಪ ಶೇಡಿಂಗ್ ಕೊಡ್ತಿದ್ದೀನಿ ಇದಕ್ಕೆ ಕಾಂಟ್ರಾಸ್ಟ್ ಎಲ್ಲೋ ಹಾಕ ಚೆನ್ನಾಗಿರುತ್ತೆ ವೈಟ್ ತಗೊಂಡು ಸ್ವಲ್ಪ ಶೇಡಿಂಗ್ ಕೊಡ್ತಿದ್ದೀನಿ ಇದು ಮುಗಿದಿದೆ ಈಗ ಗೋಲ್ಡ್ ಗ್ಲಿಟರ್ಸ್ ತಗೊಂಡಿದ್ದೀನಿ ಇದಕ್ಕೆ ಬಾರ್ಡರ್ ನೀಟಾಗಿ ಅಪ್ಲೈ ಮಾಡ್ತಿದ್ದೀನಿ ಗ್ಲಿಟರ್ಸ್ ಎಲ್ಲ ಮುಗಿದಿದೆ ಈಗ ನೆಕ್ಸ್ಟ್ ಈಗ ಬ್ಲ್ಯಾಕ್ ತಗೊಂಡು ಹೇರ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಈಗ ತುಂಬ ಕೇರ್ಫುಲ್ ಆಗಿ ಮಾಡಬೇಕು ಒಂದಕ್ಕೊಂದು ಟಚ್ ಆಗದಂಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ ಆರ್ನಮೆಂಟ್ಸ್ ಎಲ್ಲ ಹಾಕೋದಕ್ಕೆ ಬ್ಲ್ಯಾಕು ಹೇರ್ಸ್ಗೆ ಎಲ್ಲ ಹಾಕಿರೋದು ರೆಡಿ ಇದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಎಲ್ಲ ಬಿಟ್ಟಿರೋದ್ರಿಂದ ಒಳಗಡೆಗೆ ಪರ್ಲ್ ಮತ್ತು ಕೊಂದನ್ಸ್ ಎಲ್ಲ ಅಂಟಿಸೋದಕ್ಕೆ ಡಿಸೈನ್ ಮಾಡೋದಕ್ಕೆ ಇಲ್ಲಿ ಬಿಟ್ಟಿದ್ದೀನಿ ಈಗ ಹೇರ್ ಕಲರ್ ಎಲ್ಲ ಮುಗಿದಿದೆ ಇದಕ್ಕೆ ಬ್ಯಾಕ್ಗ್ರೌಂಡು ಯೆಲ್ಲೋ ಕಲರ್ ತಗೊಂಡು ಯೆಲ್ಲೋ ಕಲರ್ ಹಚ್ತಿದ್ದೀನಿ ಈಗ ಬ್ಯಾಕ್ಗ್ರೌಂಡ್ಸು ಯೆಲ್ಲೋ ಹಾಕಿದೆ ಈ ಆಯಿಲ್ ಪೇಂಟ್ಸ್ ಎಲ್ಲ ಟೂ ತ್ರೀ ಡೇಸ್ ಆಗಬೇಕು ಒಣಗೋದಕ್ಕೆ ಕೊಳಲಿಗೆ ಎಲ್ಲೋ ಹಚ್ತಿದ್ದೀನಿ ಕಣ್ಣು ಬರಿತಿದ್ದೀನಿ ಫಸ್ಟ್ ಐಬ್ರೋ ಮಾಡ್ಕೊಳ್ತಾ ಇದ್ದೀನಿ ಈಗ ಕಣ್ಣು ಆಗಿದೆ ರೆಡ್ ಪೇಂಟಿಂದ
ಲಿಪ್ಸ್ ಗೆ ಸ್ವಲ್ಪ ಶೇಡಿಂಗ್ಸ್ ಆ ರೆಡ್ ಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಮಾಡಿ ಮೂಗು ಫೈನಲ್ ಆಗಿ ನಾಮ ಈಗ ಫೇಸ್ ಎಲ್ಲ ಮುಗಿದಿದೆ ಈಗ ರೆಡ್ ಗೆ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಮಾಡ್ಕೊಂಡು ಔಟ್ಲೈನ್ ಮಾಡ್ಕೊಳ್ತಾ ಇದೀನಿ ಫಿಂಗರ್ಸ್ ಅದೆಲ್ಲ ಹೇಗೆ ಬಿಡ್ಸೋದು ಅಂತ ತೋರಿಸ್ತಿದೀನಿ ಇದು ಔಟ್ಲೈನ್ ಮಾಡಿದಾದ ಮೇಲೆ ಈ ಪಿಕ್ಚರ್ ನೀಟ್ ಆಗಿ ಬರುತ್ತೆ ಈಗ ಬೆರಳೆಲ್ಲ ಬಿಡ್ಸ್ಕೊಂಡಿದ್ದೀನಿ ಈಗ ಕೈದು ಔಟ್ಲೈನ್ ಮಾಡ್ತಿದೀನಿ ಈಗ ಔಟ್ಲೈನ್ ಎಲ್ಲ ಮುಗಿದಿದೆ ಈಗ ಕುಂದನ್ ಸಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಇದಕ್ಕೆ ಗ್ಲಿಟ್ಟರ್ಸ್ ಹಾಕ್ತೀನಿ ಫಸ್ಟ್ ಈಗ ಇಲ್ಲಿ ಗ್ಲಿಟ್ಟರ್ಸ್ ಹಾಕಿದ್ದೀನಿ ಹೇಗೆ ಕುಂದನ್ಸು ನಾನು ರೆಡ್ ತಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಚ್ಕೋಬೋದು ಟೂತ್ ಪಿಕ್ ಇಂದ ಹಚ್ತಾ ಇದ್ದೀನಿ ಈ ಆರ್ನಮೆಂಟ್ಸ್ಗೆ ಸರ ಕಾಲ್ ಗೆಜ್ಜೆ ಮತ್ತು ಬಳೆಗಳು ಕುಂದನ್ಸು ಮತ್ತು ಮುತ್ತುಗಳಿಂದ ಅಲಂಕಾರ ಮಾಡಬೇಕು ಕೈಗೆ ಹಾಕ್ತಾ ಇದ್ದೀನಿ ಗ್ರೀನ್ ಕಲರ್ ತಗೊಂಡು ಹಚ್ತಿದ್ದೀನಿ ಇದಕ್ಕೆ ಒಣಗಿದ ಮೇಲೆ ತುಂಬ ಬ್ರೈಟಾಗಿ ಎದ್ದು ಕಾಣುತ್ತೆ ಈಗ ಇಲ್ಲಿ ಕಿರೀಟಕ್ಕೆ ವೈಟ್ ಗಮ್ ಹಚ್ತಾ ಇದ್ದೀನಿ ಕುಂದನ್ ಸುತ್ತಲೂ ವೈಟ್ ಬೇಡ್ರೆ ಇಟ್ಟಿದ್ದೀನಿ ಇದೇ ಥರ ಆರ್ನಮೆಂಟ್ಸ್ಗೆ ಕುಂದನ್ಸ್ ಮತ್ತು ಮುತ್ತುಗಳನ್ನು ಜೋಡಿಸ್ಕೋಬೇಕು ಈಗ ನಾನು ತೋರಿಸ್ತಾ ಇರೋದು ಬರಿ ಸ್ಯಾಂಪಲ್ ಅಷ್ಟೇ ಈಗ ನಾನು ಮಾಡಿರೋದು ಬರಿ ಸಿಂಪಲ್ಲಾಗಿ ತೋರಿಸ್ತಿರೋದು ಸಂಪೂರ್ಣ ಆಗಿರೋದನ್ನು ನಾನು ಬೇರೆ ತೋರಿಸ್ಕೊಡ್ತೀನಿ ಈ ಕುಂದನ್ಸ್ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ ಇದು ತುಂಬ ಟೈಮ್ ತಗೊಳುತ್ತೆ ಆರ್ನಮೆಂಟ್ಸ್ ಎಲ್ಲ ಹಾಕೋದಕ್ಕೆ ಹಾಗಾಗಿ ನಾನು ಬೇರೆ ಚಿತ್ರವನ್ನು ತೋರಿಸ್ತೀನಿ ನೋಡಿ ಇದರಲ್ಲಿ ಮೇಲ್ಗಡೆಗೆ ಕುಂದನ್ಸ್ ಎಲ್ಲ ಅಂಟಿಸಿರೋದು ಇಲ್ಲಿ ಬೀಡ್ಸ್ ಹಾಕಿದ್ದೀನಿ ಗೋಲ್ಡನ್ ಬೀಡ್ಸು ಮತ್ತು ಇಲ್ಲಿ ಕುಂದನ್ಸ್ ಹಚ್ಚಿದ್ದೀನಿ ಈ ಕಡೆಗೆ ಎಲ್ಲ ಮುತ್ತುಗಳನ್ನು ಜೋಡಿಸಿದ್ದೀನಿ ಇಲ್ಲಿ ಮುತ್ತುಗಳು ಮತ್ತು ಹಾರ ಈ ಕಡೆಗೆ ಚೈನ್ ಎಲ್ಲ ಬಂದಿದೆ ಮತ್ತು ಇದು ಪಂಚೆಗೆಲ್ಲ ಒಣಗಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಗ್ಲಿಟರ್ಸು ನಮಗೆ ಯಾವ ಕಾಂಟ್ರಾಸ್ಟ್ ಕಲರ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು ಇದಕ್ಕೆ ಎಲೆಗೆ ಸ್ಯಾಪ್ ಗ್ರೀನ್ ತಗೊಂಡು ಫುಲ್ಲೂ ಹಚ್ಚಬೇಕು ಹಚ್ಚಿ ಆದಮೇಲೆ ಸ್ವಲ್ಪ ಒಂದೆರಡು ದಿವಸ ಒಣಗಕ್ಕೆ ಬಿಡಬೇಕು ಒಣಗಿದ್ದಾದಮೇಲೆ ಇದಕ್ಕೆ ಎಲ್ಲೋ ಕಲರ್ನಿಂದ ವೇಯ್ನ್ಸ್ ಇದಕ್ಕೆಲ್ಲ ಹೀಗೆ ರೆಡಿ ಮಾಡ್ಕೋಬೇಕು ನೋಡಿ ಇದಕ್ಕೆ ಲೈಟ್ ಬ್ಲೂ ಕೊಟ್ಟಿದ್ದೀನಿ ಮತ್ತು ಡಾರ್ಕ್ ಬ್ಲೂ ಸ್ವಲ್ಪ ಎಫೆಕ್ಟು ಹೈಲೈಟ್ಸ್ ಮಾಡೋ ಥರ ಕೊಟ್ಟಿದ್ದೀನಿ ನೋಡಿದ್ರಲ್ಲ ಈ ಚಿತ್ರವನ್ನು ಹೇಗೆ ಬಿಡಿಸಿದ್ದೀನಿ ಅಂತ ಹೇಳಿ ನೀವು ಇದೇ ಥರ ಬೇರೆ ಬೇರೆ ಆದ ಚಿತ್ರಗಳನ್ನು ಬಿಡಿಸಿ ಅಲಂಕಾರ ಮಾಡ್ಕೋಬಹುದು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.